ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಒಬ್ಬ ಶ್ರೀಮಂತ ವ್ಯಾಪಾರ ಮಾಡೋದಕ್ಕೆ ದೇಶ ದೇಶಗಳಲ್ಲಿ ಪ್ರವಾಸ ಮಾಡ್ತಿದ್ದ ಹಡಗಿನಲ್ಲಿ ಸಾಮಾನು ತುಂಬಿಕೊಳ್ಬೇಕು ತಿಂಗಳಗಟ್ಟಲೆ ಸಮುದ್ರಯಾನ ಮಾಡಿ ಹೋಗಬೇಕು ಹೀಗೊಂದು ಬಾರಿ ಬಹಳಷ್ಟು ಸಾಮಗ್ರಿ ತುಂಬಿಕೊಂಡು ದೂರ ದೇಶಕ್ಕೆ ಹೋಗ್ತಾ ಇದ್ದ ಅವನ ಹಡಗಿನಲ್ಲೇ ಅವ್ನು ಮನೆ ಮಾಡ್ಕೊಂಡ್ಬಿಟ್ಟಿದ್ದ ಎಲ್ಲ ಸಮಸ್ತ ಸಂತೋಷದ ವ್ಯವಸ್ಥೆ ಇತ್ತು ಪ್ರವಾಸ ನಡೀತಾ ಇತ್ತು ಒಂದಿನ ಸಂಜೆ ವಿಪರೀತ ಗಾಳಿ ಬೀಸೋಕೆ ಶುರು ಆಯಿತು ಹಡುಗು ಹೊಯ್ದಾಡೋಕೆ ಶುರು ಆಯಿತು ಇಂಥ ಕಠಿಣ ಪರಿಸ್ಥಿತಿ ಸಾಕಡ್ಸಲು ಅನುಭವಿಸಿದ್ದಾನ ಅವನು ಸಿಬ್ಬಂದಿ ತಯಾರಾಗಿ ನಿಂತರು ಆದರೆ ಬರ್ತಾ 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 ಗಾಳಿ ರಭುಸ ಎಷ್ಟಾಯಿತು ಅಂದರೆ ಈ ಹಡುಗು ಮುಂದೆ ಹೋಗೋ ಬದಲು ಹಿಂದೆ ಸೈಡಿಗೆ ತಿರ್ಗಾಡ್ಕೋ ತಲಗಾಡೋಕ್ಕೆ ಶುರು ಆಯಿತು ರಾಕ್ಷಸ ತೆರೆಗಳು ಬರೋಕ್ಕೆ ಶುರು ಅದು ಪೂರ್ತಿ ಹಡಗಿನ ಮೇಲೆ ನಿಯಂತ್ರಣ ತಪ್ಪೋಬಿಡ್ತು ಆ ಹೈದಾಡು ನೋತಿ ನೋಡಿದರೆ ಯಾವ ಕ್ಷಣದಲ್ಲಿ ಅದು ಮುಳುಗಬಹುದು ಅನಿಸ್ಬಿಡ್ತು ಜೋರಾಗಿ ಗಾಳಿ ಬೀಸಿದ ಹಾಗೆ ಹಡಗು ಆ ದಿಕ್ಕಿಗೆ ಹೋಗುವ ಎಲ್ಲ ಕಡೆ ಕಗ್ಗತ್ಲು ಏನೂ ಕೇಳಿಸಲ್ಲ ಜನರು ಕಿರಿಚಾಟ ಆಗ್ತಾಯಿತ್ತು ಹಡಗಿನಲ್ಲಿ ಎಷ್ಟು ಜನ ಇದ್ರೋ ಯಾರು ಹೊರಗೆ ಬಿದ್ದರೋ ವಾಳು ಉಳಿದ್ರೋ ಗೊತ್ತಾಗಲಿಲ್ಲ ಈಗ ಹೋಗುವಾಗ ಢಮಾರ ಅನ್ಸಪ್ಲಾಯ್ತು ಹಡಗು ಯಾವುದೋ ಕಲ್ಲಿಗೋ ಪರ್ವತಕ್ಕೋ ಹೊಡೆದು ಬಿಟ್ಟಿದೆ ತತ್ತರಿಸೋಯ್ತು ಹಡಗು ಹೋಳು ಹೋಯ್ತು ಎಲ್ಲ ಮರದ ತುಣುಗಳು ಹಾರಾಡೋಕೆ ಶುರು ಆಯಿತು ಶ್ರೀಮಂತ ನೀರಿಗೆ ಬಿದ್ದ ಪುಣ್ಯಕ್ಕೆ ಅವನ ಕೈಗೆ ಒಂದು ಹಲಗೆ ಸಿಕ್ತು ತೆರೆಗಳ ಮೇಲೆ ಹಾರಿ ಹಾರಿ ಹೋಗ್ತಾಯಿತ್ತು ಗಟ್ಟಿಯಾಗಿ ಹಿಡ್ಕೊಂಬಿಟ್ಟ ಏನು ಹೋಗ್ತದಾಗಲಿ ಅಂತ ಮತ್ತೆಲ್ಲೂ ಹಲಗೆ ಕೂಡ ಅವನು ಕಲ್ಲಿಗೆ ಬಡದು ಹಾರೋಯಿತು ಇನ್ನೊಂದು ಹಲಗೆ ಸಿಕ್ತು ಹಂಗೆ ಮುಚ್ಚಿ ಬಿದ್ದಿದ್ದಾನೆ ಬೆಳಗಾದಾಗ ನೋಡ್ತಾನೆ ಒಂದು ನಡುಗಡ್ಡೆ ಮೇಲೆ ಬಂದು ಬಿದ್ದಿದ್ದಾನೆ ದೇವರ ದಯ ಜೀವ ಉಳಿತಲ್ಲ ಅಂದ ನೋಡಿದರೆ ನಿರ್ಜನವಾದ ನಡುಗಡ್ಡೆ ಅದು ಆ ನಡುಗಡ್ಡೆಯಲ್ಲಿ ಯಾವತ್ತೂ ಯಾವ ಮನುಷ್ಯನೂ ಕಾಲೇ ಇಟ್ಟಿಲ್ಲ ಒಬ್ಬನೇ ಮನುಷ್ಯ ಅವನು ಇಡೀ ನಡುಗಡ್ಡೆಯಲ್ಲಿ ಸಿಕ್ ಸಿಕ್ ಗಡ್ಡೆಣಸು ತಿಂದ ಹಸಿ ಮೀನ್ ತಿಂದ ಕೊರಿಯೋ ಚಳಿ ಮಧ್ಯಾಹ್ನದ ಬಿಸಿಲು ಹಣ್ಣು ಹಾಕ್ಸಿಬಿಡುತ್ತವನು ಎರಡು ಮರ ತುಂಡು ಉಜ್ಜಿ ಉಜ್ಜಿ ಬೆಂಕಿ ಮಾಡ್ದ ಆಹಾರ ಬೇಯಿಸ್ತಿಂದ ತಿಂದ ಆಲ್ ಬಿದ್ದಿದ್ವಲ್ಲ ಮರದ ಕೊಂಬೆ ಅವನ್ನೇ ತಂದು ಪುಟ್ಟ ಗುಡಿಸ್ಲು ಮಾಡಿಕೊಂಡ ಸಮುದ್ರದ ದಂಡೆ ಮೇಲೆ ಸಮುದ್ರ ಮಾರ್ಗವಾಗಿ ಯಾರಾದರೂ ಹೋಗ್ತಾರೋ ಅವ್ರ ಕೈ ಮಾಡಿ ಅವ್ರನ್ನ ಎಳಿಬೇಕು ಮನಸ್ಸನ್ನ ಈ ಕಡೆ ನನ್ನ ಪಾರ ಆಗಬೇಕು ಅಂತ ಗುಡಿಸಲು ಕೂತ್ಕೊಂಡು ಬರೀ ಸಮುದ್ರಾನೇ ನೋಡ್ತಾ ಇದ್ದ ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಒಂದು ಬಾರಿ ಆಹಾರಕ್ಕೇನಾದ್ರೂ ಆರಿಸ್ಕೊಂಬರೋಣ ಅಂತ ಗುಡ್ಡದ ಮೇಲೆಕ್ಕೆ ಹೋದ ಮರಳಿ ಬರೋದ್ರೊಳಗೆ ಏನಾಗಿತ್ತು ಗೊತ್ತಾ ಬೆಂಕಿ ಮಾಡಿಟ್ಟಿದ್ದ ನನ್ನ ಒಂದು ಗರಿಗೆ ತಾಕ್ಬಿಟ್ಟು ಇಡೀ ಗುಡಿಸಲು ಉರಿದು ಭಸ್ಮಾಗಿ ಹೋಗ್ಬಿಡ್ದು ಖುದ್ದು ಹೋದ ಮನುಷ್ಯ ಭಗವಂತ ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ಶಿಕ್ಷೆ ನನಗಿದು ನಿನ್ನಂಥ ನಿರ್ದಯಿ ಯಾರೂ ಇರೋಕೆ ಸಾಧ್ಯ ಇಲ್ಲ ನಾನು ಏನು ಮಾಡಿದ್ದೆ ಇಲ್ಲಿ ತಂದು ಹಾಕ್ಬಿಟ್ಟೆ ನನ್ನ ಮನುಷ್ಯರ ಜಾಗದಲ್ಲಿ ನಾನಾಗಿ ಒಂದು ಗುಡಿಸ್ ಕಟ್ಕೊಂಡೆ ನೀನೇನು ಸಹಾಯ ಮಾಡಿದ್ಯಾ ಇಲ್ಲ ಆಹಾರ ಹೋದ್ರೆ ಆ ಗುಡಿಸ್ ಸುಟ್ಟು ಹಾಕಿಬಿಟ್ಟಿಯಲ್ಲಪ್ಪ ನನಗೆ ನೀನು ಕಷ್ಟಪಟ್ಕೊಂಡು ಸುಟ್ಟು ಗುಡಿಸ್ಲು ಅದು ಹೋಯ್ತಲ್ಲದ್ದು ಅಂತ ಭೋ ಅಂತ ಅಳ್ತಾ ಸುಸ್ತಾಗಿ ಸಮುದ್ರದ ದಂಡೆಯಲ್ಲಿ ಬಂದು ಬಿದ್ದುಬಿಟ್ಟ ನನ್ನ ಮುಕ್ತಿ ಇಲ್ಲ ಇನ್ನಂತ ಸ್ವಲ್ಪ ಎಚ್ಚರ ಬಂದಂಗಾಯ್ತು ಯಾರೋ ಮಾತಾಡೋ ಸದ್ದು ಕೇಳಿಸ್ತಾ ಇತ್ತು ಹಡಗಿನ ಯಂತ್ರಗಳು ಸದ್ದು ಕೇಳಿಸ್ತಾ ಇತ್ತು ಎದ್ದು ನೋಡಿದರೆ ದೂರ ಹಡಗು ನಿಂತ್ಕೊಂಡಿದೆ ಒಂದು ಪುಟ್ಟ ನಾವೇ ಇಲ್ಲಿ ಒಂದು ನಾಲ್ಕೈದು ಜನ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಸುತ್ತ ನಿಂತಿದ್ದಾರೆ ಸಂತೋಷನ ಕುಡಿದು ಅಯ್ಯೋ ಅಯ್ಯೋ ಸಂತೋಷ ಯಾಕಪ್ಪ ಇದೆಯಲ್ಲೋ ನೀನು ನಾನು ಇಲ್ಲಿದ್ದೀನಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ದ ಅವ್ರು ಹೇಳಿದ್ರು ನಾವು ಈ ಮಾರ್ಗವಾಗಿ ಹೋಗ್ತಾ ಇದ್ವಿ ಮೇಲೆ ಹೊಗೆ ಬರೋದು ಕಾಣಿಸ್ತು ನಮ್ಗೆ ಗೊತ್ತು ನಿರ್ಜನ್ ಅಡುಗಡ್ಡೆ ಇದು ಮನುಷ್ಯರೇ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಗ ಅನ್ಕೊಂಡ್ವಿ ಯಾರೋ ಪಾಪ ಸಿಕ್ಕಾಕೊಂಡು ನಮ್ಮ ಗಮನ ಸೆಳೆಯೋದಿಕ್ಕೆ ಹೊಗೆ ಹಾಕಿದ್ದಾರೆ ಅಂದ್ಕೊಂಡು ಈ ಕಡೆ ಬಂದ್ವಿ ನಿಮ್ಮನ್ನು ಪಾರು ಮಾಡಿದ್ವಿ ಅಂತ ಹೇಳಿದ್ರು ಆತ ನೆಲಕ್ಕೆ ಕುಸಿದು ಆಕಾಶ ಕಡೆ ಮುಖ ಮಾಡಿ ಹೇಳಿದಂತೆ ಭಗವಂತ ದಿವಿ ಕ್ಷಮಿಸಪ್ಪ ನನ್ನ ನಿನ್ನ ನಿರ್ದಯ ಏಂದೆ ನಾನು ನನ್ನ ಗುಡಿಸಲು ಸುಟ್ಟು ಹಾಕಿದೆ ಎಂದೆ ನಾನು ಆದರೆ ನನ್ನ ಗುಡಿಸಲನ್ನು ಸುಟ್ಟು ಹಾಕಿದ್ದು ನಾನು ಉಳಿಸೋದಕ್ಕೆ ನಾನು ಪಾರು ಮಾಡೋದಕ್ಕೆ ಅಂತ ಅಂತ ಗೊತ್ತಾಗಲಿಲ್ಲಪ್ಪ ನನಗೆ ಯಾವಾಗಲೂ ನಮ್ಮ ಜೀವನ ಹಾಗೆ ಸ್ವಾಮಿ ಭಗವಂತನ ರೀತಿ ನಮಗೆ ತಿಳಿಯೋದಿಲ್ಲ ತೊಂದರೆ ಆದಾಗ ಭಗವಂತನ ದೂರುತ್ತೇವೆ ಅನುಕೂಲ ಆದಾಗ ನಾವು ಮಾಡಿದ ಸಾಧನೆ ಅಂತೀವಿ ತಪ್ಪಾದರೆ ದೇವರಿಗೆ ಕಣ್ಣಿಲ್ಲ ದೇವರಿಗೆ ಕಿವಿ ಇಲ್ಲ ದೇವರು ನೋಡೋದಿಲ್ಲ ಅಂತೀವಿ ಆದರೆ ಭಗವಂತ ತಾಯಿ ಮಗನ್ ಏನು ಪ್ರೀತಿ ಮಾಡ್ತಾಳೋ ಅದನ್ನು ನೂರು ಪಟ್ಟು ಹೆಚ್ಚೆಯಿಂದ ಪ್ರೀತಿ ಮಾಡ್ತಾ ಇರ್ತಾನೆ ಕಷ್ಟ ಬಂದಾಗ ಅವನು ಪಾರು ಮಾಡ್ತಾನೆ ಆ ನಂಬಿಕೆ ಆ ಶ್ರದ್ಧೆ ನಮ್ಮ ಬದುಕನ್ನು ಕಾಪಾಡುತ್ತೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜೆಗೆ ನಿರ್ಮಾಣ ಎಸ್ ಆರ್ ಭಟ್ ಪ್ರಸಾರ ಸಂಯೋಜನೆ ಎಂಜಿರವಿ ಬಾ ಬೆಳಕೆ ಡಾ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ